ಡಾಕ್ಟರ್ ನರಸಿಂಹಮೂರ್ತಿ ಕೃಷಿ ಅಧಿಕಾರಿ ಇಲ್ಲಿ ರೈತ ಸಂಪರ್ಕ ಕೇಂದ್ರ ಪ್ರವೀಣ್ ಕಿರಣ್ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಬಿತ್ತನೆ ಮಾಡ್ತಾರೆ. ಆ ಟೈಮಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತೇಳಿ ಒಂದು ಜಾರಿ ಇರುತ್ತೆ. ಪ್ರತಿ ವರ್ಷನೂ ಅದು ಮುಂಗಾರು ಟೈಮಲ್ಲಿ ಬಿತ್ತನೆ ಟೈಮಲ್ಲಿ ಜಾರಿ ಇರುತ್ತೆ. ಪ್ರತಿಯೊಬ್ಬ ರೈತರು ಕೂಡ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ. ಇದು ಹೇಗೆ ಅಂತಂದರೆ ಅವರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ಅವರು ಒಂದೊಂದು ಬೆಳೆಗೆ ಪ್ರತಿಯೊಂದು ಬೆಳೆಗೆ ಒಂದು ವಿಮಾ ಅಮೌಂಟ್ ಮೊತ್ತ ನಿಗದಿಪಡಿಸಿರ್ತಾರೆ. ಎಕರೆಗೆ ಎಷ್ಟು ಕಟ್ಟಬೇಕು ಅಂತೇಳಿ ಈಗ ನಾವು ಉದಾಹರಣೆ ತೊಗೊಳ್ಳೋದು ರಾಗಿ ಆದರೆ ರಾಗಿ ಎಕರೆಗೆ 307 ರೂಪಾಯಿ ರೈತರು ಎನ್ರೋಲ್ ಮಾಡಿದ್ರೆ ಅವ್ರಿಗೆ ವಿಮಾ ಮೊತ್ತ ಬಂದ್ಬಿಟ್ಟು 38,000 ರೂಪಾಯಿ ಹೆಕ್ಟೇರ್ ಪ್ರತಿ ಹೆಕ್ಟೇರಿಗೆ ವಿಮಾ ಮೊತ್ತ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬ ರೈತರೂ ಈ ಎಲ್ಲ ಬೆಳೆಗಳಿಗೂ ಕಡಲೆಕಾಯಿ ಆಗಿರ್ಬೋದು, ಮುಸ್ಕಿನ ಜೋಳ, ಭತ್ತ, ತೊಗರಿ, ಹುರುಳಿ ಇಷ್ಟು ಬೆಳೆಗಳಿಗೆ ಮಳೆಯಾಶ್ರಿತ ಪ್ರದೇಶ ಮತ್ತು ನೀರಾವರಿ ಪ್ರದೇಶಕ್ಕೆ ವಿಮಾ ಕಟ್ಟೋಕ್ಕೆ ಇದು ಇನ್ಸೂರೆನ್ಸ್ ಮಾಡಿಸೋದಕ್ಕೆ ಬೆಳೆ ವಿಮೆ ಕಟ್ಟೋದಕ್ಕೆ ಅವಕಾಶ ಇರುತ್ತೆ. ಈ ಬೆಳೆ ವಿಮೆ ಯಾವ ಥರಪ್ಪ ಅಂತಂದರೆ ಈ ಮಧ್ಯೆ ಮಳೆ ಏನಾದರೂ ಕೈಕೊಟ್ಟು ರೈತರಿಗೆ ಬರಗಾಲ ಬಂದು ಬೆಳೆ ಇಳುವರಿ ಕಡಿಮೆ ಆಯಿತು, ಬೆಳೆ ನಷ್ಟ ಆಯಿತು ಆದಾಗ ಇದು ವಿಮಾ ಮೊತ್ತ ರೈತರಿಗೆ ಅನುಕೂಲ ಬರುತ್ತೆ. ಅದೇ ರೀತಿ ಈಗ ಇತ್ತೀಚೆಗೆ ಈ ಒಂದು ವಾರದಿಂದ ಏನು ಕಂಟಿನ್ಯೂಸ್ ಮಳೆ ಬರ್ತಾ ಇದೆ, ಎಲ್ಲ ಬೆಳೆಗಳು ಅಲ್ಲಲ್ಲೇ ರಾಗಿ ಕಟಾವಂತದಲ್ಲಿದ್ದಾವೆ. ಈ ಕಟಾವಂತ ಇದ್ದಾಗ ಏನಾಗುತ್ತೆ ಅಂತಂದರೆ ಮಳೆ ಹೆಚ್ಚಾಗೋದ್ರಿಂದ ಬೆಳೆ ಎಲ್ಲ ಸಂಪೂರ್ಣವಾಗಿ ನಷ್ಟ ಆದಾಗ ಅಂಥ ಸಂದರ್ಭದಲ್ಲಿ ಕೂಡ ಈ ಬೆಳೆ ವಿಮೆ ಕಟ್ಟಿರೋಂಥ ರೈತರುಗಳಿಗೆ ಸರ್ಕಾರದಿಂದ ಸಂಪೂರ್ಣ ಏನು ವಿಮಾ ಕಂಪ್ನಿಗಳಿಂದ ಈ ಇನ್ಸೂರೆನ್ಸ್ ಅಮೌಂಟು ರೈತರುಗಳಿಗೆ ಬರುತ್ತೆ. ಅದರಿಂದ ಪ್ರತಿ ವರ್ಷನೂ ದಯವಿಟ್ಟು ರೈತರು ಈ ಒಂದು ಪ್ರಕೃತಿ ವಿಕೋಪ ಏನಿದೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮಳೆ ಹೆಚ್ಚಾಗ್ಬೋದು ಅಥವಾ ಮಳೆ ಬರದೇ ಇರೋಂಥ ಟೈಮಲ್ಲಿ ಬೆಳೆಗೆ ಇನ್ಸೂರೆನ್ಸ್ ಮಾಡಿಸಿದರೆ ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಇದನ್ನು ದಯವಿಟ್ಟು ಎಲ್ಲ ರೈತರು ಕೂಡ ಇದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರೈತರು ಮುಖ್ಯವಾಗಿ ಏನಪ್ಪ ಅಂತಂದರೆ ಅವ್ರಿಗೆ ಈ ಒಂದು ಮಳೆ ಹೆಚ್ಚಿಗೆ ಬಂದ್ರೂ ಸಮಸ್ಯೆ, ಬರಲಿಲ್ಲ ಅಂದ್ರೂ ಸಮಸ್ಯೆ ಆಗುತ್ತೆ. ಈಗೇನು ನೋಡಿದ್ರ ಈಗ ಒಂದು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಏನು ಸುರಿತಾರೆ ಮಳೆಯಿಂದ ಈಗ ಆಲ್ರೆಡಿ ಎಲ್ಲ ಬೆಳೆಗಳು ಆಲ್ಮೋಸ್ಟು ಮುಸ್ಕಿನ ಜೋಳ ಇರ್ಬೋದು, ಶೇಂಗಾ ಮತ್ತು ತೊಗರಿ, ಅದೇ ರೀತಿ ರಾಗಿ, ಭತ್ತ ಇವೆಲ್ಲ ಕಟಾವು ಹಂತದಲ್ಲಿದ್ದಾವೆ. ಇನ್ನೇನು ರೈತರು ಇನ್ನೊಂದು 2-3 ದಿನದಲ್ಲೆಲ್ಲ ಕಟಾವು ಮಾಡ್ಕೊಂಡು ಮನೆಗೆ ಬೆಳೆಗಳನ್ನ ತಗೊಂಡೋಗೋಂಥ ಪರಿಸ್ಥಿತಿ ಇದ್ದಾಗ ಏನಾಗಿದೆ ಅಂತಂದರೆ ಮಳೆ ಬರ್ತಿದ್ದು ಕಂಟಿನ್ಯೂಸ್ ಮಳೆ ಬರ್ತಿರೋದ್ರಿಂದ ಏನಾಗ್ತಿದೆ ಅದು ನೆನೆದ್ಬಿಟ್ಟು ರಾಗಿ ತೆನೆಗಳಾಗಿಲ್ಲ ಮೊಳಕೆ ಬರೋಂಥ ಪರಿಸ್ಥಿತಿಲಿದ್ದಾವೆ. ಎಲ್ಲ ನೀರು ತುಂಬಿಕೊಂಡು ಏನಾಗಿದೆ ಅವರಿಗೆ ಏನೂ ಬೆಳೆ ತಗೊಳಕ್ಕೆ ಸಾಧ್ಯವೇ ಇಲ್ಲ, ಅವರಿಗೆ ಎಲ್ಲನೂ ಹಾನಿಯಾಗಿದೆ. ಇಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ರೈತರು ತುಂಬ ಲಾಸ್ ಆಗುತ್ತೆ. ಅವ್ರಿಗೆ ಅವರು ಏನು ಸಾಲ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅದು ಹಾಕಿರೋ ಕೂಲಿ ದುಡ್ಡು ಕೂಡ ಬರಲ್ಲ. ಅಂಥ ಸಂದರ್ಭದಲ್ಲಿ ರೈತರಿಗೆ ಹಾನಿ ಆಗುತ್ತೆ. ಅದಕ್ಕೆ ರೈತ ಏನು ಮಾಡಬೇಕಪ್ಪ ಅಂತಂದರೆ ಇದೇನು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇದೆ ಅದನ್ನು ದಯವಿಟ್ಟು ಪ್ರತಿ ವರ್ಷನೂ ಅವರು ಎನ್ರೋಲ್ ಮಾಡ್ಕೊಂಡು ಅದು ಸದುಪಯೋಗ ಎಲ್ಲ ರೈತರು ಪಡ್ಕೋಬೇಕು ಅಂತ ಹೇಳಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿಮೆ ಮಾಡಿಸಿದರೆ ಅವ್ರಿಗೆ ಖಂಡಿತವಾಗ್ಲೂ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅದೇನೋ ನಷ್ಟ ಆಗಿದೆ ಆ ನಷ್ಟ ಸಂಪೂರ್ಣವಾಗಿ ಆ ರೈತರಿಗೆ ಒಂದು ವಿಮಾ ಕಂಪ್ನಿಯಿಂದ ಬರುತ್ತೆ. ಇಷ್ಟು ಹೇಳಕ್ಕೆ ಅದೇ ರೀತಿ ನಾವು ಈಗ ಶೇಂಗಾ ಬೆಳೆಗೆ ತೊಗೊಂಡ್ರೆ ಶೇಂಗಾ ಮಳೆಯಾಶ್ರಿತದಲ್ಲಿ ನಾವು ಎಕರೆಗೆ 372 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ಅವರು 372 ರೂಪಾಯಿ ಒಂದು ಎಕರೆ ಪ್ರತಿ ಎಕರೆಗೆ ಅವರು ಬ್ಯಾಂಕಲ್ಲಿ ಹೋಗಿ ವಿಮಾ ಕಟ್ಟಿದ್ರೆ ಅವ್ರಿಗೆ ವಿಮಾ ಮೊತ್ತ ಬಂದ್ಬಿಟ್ಟು 46,000 ರೂಪಾಯಿ ಪ್ರತಿ ಎಕ್ಟೇರ್ಗೆ ಸಿಗುತ್ತೆ. ಅದೇ ರೀತಿ ನೀವು ತೊಗರಿ ಮಳೆಯಾಶ್ರಿತ ತೊಗೊಂಡ್ರೆ ಅವ್ರು ರೈತರು ಕಟ್ಟಬೇಕಾಗಿರೋದು 323 ರೂಪಾಯಿ ಪ್ರತಿ ಎಕರೆಗೆ, ತುಂಬ ಕಡಿಮೆ ಅಮೌಂಟ್ ಇದು. ಅದು ಕಟ್ಟಿದ್ರೆ ಅವ್ರಿಗೆ 40,000 ರೂಪಾಯಿ ಪ್ರತಿ ಎಕ್ಟೇರ್ಗೆ ವಿಮಾ ಮೊತ್ತ ಬರುತ್ತೆ. ಅದೇ ರೀತಿ ರಾಗಿ ಮಳೆಯಾಶ್ರಿತ ಬೆಳೆಗೆ ಅವರು 307 ರೂಪಾಯಿ ವಿಮಾ ಕಟ್ಟಬೇಕಾಗುತ್ತೆ. ಅವ್ರಿಗೆ ಇನ್ನೂ ಅನೇಕ ಬೆಳೆಗಳಿಗೆ ವಿಮಾ ಕಟ್ಟೋದಕ್ಕೆ ಅವಕಾಶ ಇರುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಬೆಳೆ ಬೆಳೀತಾರೆ ಅದಕ್ಕೆ ದಯವಿಟ್ಟು ಅವರು ಮುಂಚೆನೇ ಬಿತ್ತನೆ ಮಾಡೋ ಟೈಮಲ್ಲಿ ಹೋಗಿ ಬ್ಯಾಂಕಲ್ಲಿ ವಿಮೆ ಮಾಡಿಸ್ಬೇಕಂತೇಳಿ ಕೇಳ್ಬೋದು.